ಅರ್ಜುನ ಕರ್ಣನ ವಿರುದ್ಧ ಶಿವನಿಂದ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದರೆ ಕರ್ಣನಿಂದ ಅದನ್ನು ಭೇದಿಸುವ ಸಾಮರ್ಥ್ಯ ಇತ್ತ. ಆತನ ಬಳಿ ಈ ಅಸ್ತ್ರ ನಿಜವಾಗಿಯೂ ಇತ್ತ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಮಹಾಭಾರತದ ಕಾಲದಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ಬಲಿಷ್ಠ ಯೋಧರು ಇದ್ದರು. ಅವರ ಬಳಿದ್ದ ಬಲಿಷ್ಠ ಅಸ್ತ್ರ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಪೌರಾಣಿಕ ಕಾಲದಲ್ಲಿದ್ದ ಮಹಾಭಯಂಕರ ಅಸ್ತ್ರಗಳ ಮುಂದೆ ಇವತ್ತಿನ ಕಾಲದ ಪರಮಾಣು ಅಸ್ತ್ರಗಳು ತೃಣಕ್ಕೆ ಸಮಾನ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಎಲ್ಲಾ ಅಸ್ತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಅದು ಪರಮೇಶ್ವರರ ಪಾಶುಪತಾಸ್ತ್ರ. ದ್ವಾಪರ ಯುಗದಲ್ಲಿ ಅರ್ಜುನನ ಬಳಿ ಮಾತ್ರ ಈ ಅಸ್ತ್ರ ಇತ್ತೆಂದು ನಂಬಲಾಗುತ್ತೆ. ಗೆಳೆಯರೆ, ನಿಮಗೆ ಈ ವಿಷಯ ತಿಳಿದಿದೆಯಾ? ಕರ್ಣನ ಬಳಿಯೂ ಪಾಶುಪತಾಸ್ತ್ರ ಇತ್ತೆಂದು ನಿಮಗೆ ಗೊತ್ತಾ? ಹೌದು ಸ್ನೇಹಿತರೆ, ಮಹಾಭಾರತದ ಕಾಲದಲ್ಲಿ ಕರ್ಣನು ಯುಧಿಷ್ಠಿರನನ್ನು ತನ್ನ ಬಾಣಗಳ ಮೂಲಕ ಗಾಯಾಳು ಮಾಡಿ ಬಂದಿಯಾಗಿ ಮಾಡಿದ್ದಾಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಏ ಅರ್ಜುನ, ಅಲ್ಲಿ ನೋಡು, ಕರ್ಣ ತನ್ನ ಬಾಣಗಳ ಮೂಲಕ ಯುಧಿಷ್ಠಿರನನ್ನ ಗಾಯಾಳು ಮಾಡಿ ಬಂದಿಯಾಗಿ ಮಾಡಿದ್ದಾನೆ. ಕರ್ಣನು ಎಲ್ಲಾದರೂ ತನ್ನಲ್ಲಿದ್ದ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಖಂಡಿತವಾಗಿಯೂ ಯುಧಿಷ್ಠಿರ ಉಳಿಯುವುದಿಲ್ಲ ಎಂದು ಸ್ವತಃ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಈ ಮೂಲಕ ಅರ್ಜುನ ಬಳಿ ಇದ್ದ ಪಾಶುಪತಾಸ್ತ್ರ ಕರ್ಣನ ಬಳಿಯೂ ಇತ್ತೆಂದು ನಂಬಲಾಗುತ್ತೆ. ಬಂಧುಗಳೇ, ಅರ್ಜುನ ಎಲ್ಲಾದರೂ ಕರ್ಣನ ಮೇಲೆ ಪಾಶುಪತಾಸ್ತ್ರದ ಪ್ರಯೋಗ ಮಾಡಿದ್ರೆ ಕರ್ಣನು ತನ್ನಲ್ಲಿದ್ದ ಪಾಶುಪತಾಸ್ತ್ರದ ಪ್ರಯೋಗ ಮಾಡುವುದರ ಮೂಲಕ ಅಪಾಯದಿಂದ ಪಾರಾಗುತ್ತಿದ್ದ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ.